ನಮಸ್ಕಾರ, ರಾಧಾ ತುಳುನಾಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ತುಂಬ ಆರೋಗ್ಯಕರವಾಗಿ ಇರುವಂಥ ಹೆಸರು ಕಾಳು ಉಸ್ಲಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮೊಳಕೆ ಬರಿಸಿ ಹೆಸರು ಕಾಳನ್ನು ಉಸ್ಲಿ ಮಾಡ್ತಾ ಇದ್ದೀನಿ. ಬನ್ನಿ, ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಶುರುವಿಗೆ ಒಂದು ಕಪ್ ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಟಿದ್ದೆ. ಇದಕ್ಕೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು, 1/3 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಇದರ ನೀರಿನಲ್ಲಿ ನಂತರ ನಮಗೆ ಸಾರು ಕೂಡ ಮಾಡ್ಕೊಳ್ಬೋದು, ಅಥವಾ ಯಾವುದಾದ್ರೂ ಕರಿ ಮಾಡುವಾಗ ಅದಕ್ಕೂ ಸೇರಿಸ್ಕೊಳ್ಬೋದು. ಮುಚ್ಚಳ ಮುಚ್ಚಿಬಿಟ್ಟು 1 ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಈಗ 1 ಸೀಟಿ ಆಗಿ ಪ್ರೆಷರ್ ಎಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ತುಂಬ ಜಾಸ್ತಿ ಮೊಳಕೆ ಕಾಳನ್ನು ನಾವು ಬೇಯಿಸ್ಕೊಳ್ಬಾರ್ದು. ಈಗ ನೋಡಿ, ಇದು ಬೆಂದಿದೆ, ಇದರಲ್ಲಿ ಇಷ್ಟು ನೀರಿದೆ, ಇದನ್ನ ನಾನು ಹಾಗೆಯೇ ಉಪಯೋಗಿಸ್ತೇನೆ. 1 ಚಮಚ ತುಪ್ಪ, 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು, ಇದಕ್ಕೆ 1 ಟೀ ಚಮಚ ಸಾಸಿವೆ, ನಂತರ 2 ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದೀನಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು. ಇಲ್ಲಿ ಸಾಸಿವೆ ಸಿಡಿಬೇಕು, ಸ್ವಲ್ಪ ಹುರಿದು ಆದಮೇಲೆ ಸಾಸಿವೆ ಸಿಡಿಯುತ್ತೆ. ಆಗ 1 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ, 2 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ, ಬೇಕಿದ್ದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನ 1-2 ನಿಮಿಷ ಹುರ್ಕೊಳ್ಬೇಕು. ನಾವು ಹೆಸರು ಕಾಳು ಬೇಯಿಸುವಾಗಲೂ ಉಪ್ಪು ಸೇರಿಸ್ಕೊಂಡಿದ್ದೀವಿ, ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ 2 ನಿಮಿಷದ ನಂತರ ಬೇಯಿಸಿದ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ತೆಂಗಿನ ತುರಿ, 1 ಟೀ ಚಮಚದಷ್ಟು ಬೆಲ್ಲ, ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ಳಿ. ಇಲ್ಲಿ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಬೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. 1/4 ಟೀ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು 1 ನಿಮಿಷ ಮಧ್ಯಮ ಅಥವಾ ಸಣ್ಣ ಉರಿಯಲ್ಲಿ ಬಿಸಿಯಾಗಲಿಕ್ಕೆ ಬಿಡಬೇಕು. ಈಗ 1 ನಿಮಿಷದ ನಂತರ ನೋಡಿ, ಚೆನ್ನಾಗಿ ಇಲ್ಲಿ ಮಿಶ್ರ ಆಗಿದೆ, ತೆಂಗಿನ ತುರಿಯೆಲ್ಲ ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರೇನು ನಡೆಯುತ್ತೆ. ಈಗ ಇದನ್ನು ಬೆಳಗಿನ ಉಪಹಾರಕ್ಕೆ ಆಗಿರ್ಬೋದು, ಅಥವಾ ಸಾಯಂಕಾಲದ ತಿಂಡಿ ಟೈಮಿಗೆ ಆಗಿರ್ಬೋದು, ಗಂಜಿ ಜೊತೆಗೆ ಆಗಿರ್ಬೋದು, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿ ಇರ್ತದೆ. ತುಂಬ ಸರಳ ವಿಧಾನ, ಆರೋಗ್ಯಕರವಾದ ಉಪಹಾರ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಪ್ರಯತ್ನಿಸಿ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.